ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ದರ್ಶನ್ಗೆ ಕೌಂಟರ್ ಕೊಟ್ಟಿದ್ದಾರೆ ನಟ ಜಗ್ಗೇಶ್ ಅವರು. ಕರ್ಮ ಜೀವನದ ಹಿಂದೆಯೇ ಹಿಂಬಾಲಿಸುತ್ತೆ, ಅವನ ಪಾಪ ಕರ್ಮ ಅವನನ್ನ ಸುಡುತ್ತೆ ಅನ್ನುವಂತಹ ವಿಚಾರವನ್ನ ಜಗ್ಗೇಶ್ ಬರ್ಕೊಂಡಿದ್ದಾರೆ. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ ಇದೆ, ಎಲ್ಲ ಕರ್ಮಕ್ಕೂ ತತ್ಕ್ಷಣವೇ ಫಲಿತಾಂಶ ಎದುರಿಸಬೇಕು, ರಾಮನಾಗೂ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಪಾಪಕರ್ಮ ರಾವಣನ ಬಗ್ಗೆ ಹೇಳಿದ ದರ್ಶನ್ಗೆ ಹೇಳಿ ಗುಮ್ಮಿದ್ದಾರೆ ಜಗ್ಗೇಶ್ ಅವರು. ಎಲ್ಲ ಕರ್ಮಕ್ಕೂ ತಕ್ಷಣವೇ ಫಲಿತಾಂಶವನ್ನು ಎದುರಿಸಬೇಕು, ರಾಮನಾಗು ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾಗಿ ದರ್ಶನ್ಗೆ ಗುಮ್ಮಿದ್ದಾರೆ ಜಗ್ಗೇಶ್ ಅವರು. ಜಗ್ಗೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಇದೀಗ ಬರ್ಕೊಂಡಿದ್ದಾರೆ, ಪರೋಕ್ಷವಾಗಿ ದರ್ಶನ್ ಅವರಿಗೆ ಚಾಟಿ ಬೀಸಿದ್ದಾರೆ. ಈ ಹಿಂದೆ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ಅವರು ಒಂದು ಬಾರಿ ವಿವಾದಕ್ಕೆ ಸಿಲುಕಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಅವರ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಅವರನ್ನು ಕೂಡ ಕಾಡಿರುವಂಥದ್ದು. ಸೊ ಅದಾದ ಬಳಿಕ ಇಬ್ಬರೂ ಕೂಡ ಅವರ ಅಷ್ಟೊಂದು ಅವರ ನಡುವಿನ ಸಂಬಂಧ ಕೂಡ ಅಷ್ಟೊಂದು ಅನ್ಯೋನ್ಯವಾಗಿ ಇರಲಿಲ್ಲ. ಸೊ ಇದೀಗ ಜಗ್ಗೇಶ್ ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಪೋಸ್ಟ್ ಇದು. ಪಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ ಜಗ್ಗೇಶ್ ಅವರು. ಕಲಿಯುಗದಲ್ಲಿ ಪಾಪಕರ್ಮ ಅವನನ್ನು ಸುಡತ್ತೆ, ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ ಇದೆ ಅನ್ನುವಂಥ ವಿಚಾರವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ದರ್ಶನ್ಗೆ ಕೌಂಟರ್ ಕೊಟ್ಟಿದ್ದಾರೆ ನಟ ಜಗ್ಗೇಶ್ ಅವರು. ಕರ್ಮ ಜೀವನದ ಹಿಂದೆಯೇ ಹಿಂಬಾಲಿಸುತ್ತೆ, ಅವನ ಪಾಪ ಕರ್ಮ ಅವನನ್ನು ಸುಡುತ್ತೆ ಅನ್ನುವಂತಹ ವಿಚಾರವನ್ನು ಜಗ್ಗೇಶ್ ಬರ್ಕೊಂಡಿದ್ದಾರೆ. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ ಇದೆ, ಎಲ್ಲ ಕರ್ಮಕ್ಕೂ ತತ್ಕ್ಷಣವೇ ಫಲಿತಾಂಶ ಎದುರಿಸಬೇಕು, ರಾಮನಾಗೂ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಪಾಪಕರ್ಮ ರಾವಣನ ಬಗ್ಗೆ ಹೇಳಿದ ದರ್ಶನ್ಗೆ ಹೇಳಿ ಗುಮ್ಮಿದ್ದಾರೆ ಜಗ್ಗೇಶ್ ಅವರು. ಎಲ್ಲ ಕರ್ಮಕ್ಕೂ ತಕ್ಷಣವೇ ಫಲಿತಾಂಶವನ್ನು ಎದುರಿಸಬೇಕು, ರಾಮನಾಗು ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾಗಿ ದರ್ಶನ್ಗೆ ಗುಮ್ಮಿದ್ದಾರೆ ಜಗ್ಗೇಶ್ ಅವರು. ಜಗ್ಗೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಇದೀಗ ಬರ್ಕೊಂಡಿದ್ದಾರೆ, ಪರೋಕ್ಷವಾಗಿ ದರ್ಶನ್ ಅವರಿಗೆ ಚಾಟಿ ಬೀಸಿದ್ದಾರೆ. ಈ ಹಿಂದೆ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ಅವರು ಒಂದು ಬಾರಿ ವಿವಾದಕ್ಕೆ ಸಿಲುಕಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಅವರ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಅವರನ್ನು ಕೂಡ ಕಾಡಿರುವಂಥದ್ದು. ಸೊ ಅದಾದ ಬಳಿಕ ಇಬ್ಬರೂ ಕೂಡ ಅವರ ಅಷ್ಟೊಂದು ಅವರ ನಡುವಿನ ಸಂಬಂಧ ಕೂಡ ಅಷ್ಟೊಂದು ಅನ್ಯೋನ್ಯವಾಗಿ ಇರಲಿಲ್ಲ. ಸೊ ಇದೀಗ ಜಗ್ಗೇಶ್ ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಪೋಸ್ಟ್ ಇದು. ಪಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ ಜಗ್ಗೇಶ್ ಅವರು. ಕಲಿಯುಗದಲ್ಲಿ ಪಾಪಕರ್ಮ ಅವನನ್ನು ಸುಡತ್ತೆ, ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ ಇದೆ ಅನ್ನುವಂಥ ವಿಚಾರವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ದರ್ಶನ್ಗೆ ಕೌಂಟರ್ ಕೊಟ್ಟಿದ್ದಾರೆ ನಟ ಜಗ್ಗೇಶ್ ಅವರು. ಕರ್ಮ ಜೀವನದ ಹಿಂದೆಯೇ ಹಿಂಬಾಲಿಸುತ್ತೆ, ಅವನ ಪಾಪ ಕರ್ಮ ಅವನನ್ನು ಸುಡುತ್ತೆ ಅನ್ನುವಂಥ ವಿಚಾರವನ್ನು ಜಗ್ಗೇಶ್ ಬರ್ಕೊಂಡಿದ್ದಾರೆ. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ ಇದೆ, ಎಲ್ಲ ಕರ್ಮಕ್ಕೂ ತತ್ಕ್ಷಣವೇ ಫಲಿತಾಂಶ ಎದುರಿಸಬೇಕು, ರಾಮನಾಗೂ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಪಾಪಕರ್ಮ ರಾವಣನ ಬಗ್ಗೆ ಹೇಳಿದ ದರ್ಶನ್ಗೆ ಹೇಳಿ ಗುಮ್ಮಿದ್ದಾರೆ ಜಗ್ಗೇಶ್ ಅವರು. ಎಲ್ಲ ಕರ್ಮಕ್ಕೂ ತಕ್ಷಣವೇ ಫಲಿತಾಂಶವನ್ನು ಎದುರಿಸಬೇಕು, ರಾಮನಾಗೂ ರಾವಣನಾದ್ರೆ ಅಂತ್ಯ ಎಂದಿದೆ ಸನಾತನ ಕೃತಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾಗಿ ದರ್ಶನ್ಗೆ ಗುಮ್ಮಿದ್ದಾರೆ ಜಗ್ಗೇಶ್ ಅವರು. ಜಗ್ಗೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಇದೀಗ ಬರ್ಕೊಂಡಿದ್ದಾರೆ, ಪರೋಕ್ಷವಾಗಿ ದರ್ಶನ್ ಅವರಿಗೆ ಚಾಟಿ ಬೀಸಿದ್ದಾರೆ. ಈ ಹಿಂದೆ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ಅವರು ಒಂದು ಬಾರಿ ವಿವಾದಕ್ಕೆ ಸಿಲುಕಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಅವರ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಅವರನ್ನು ಕೂಡ ಕಾಡಿರುವಂಥದ್ದು. ಸೊ ಅದಾದ ಬಳಿಕ ಇಬ್ಬರೂ ಕೂಡ ಅವರ ಅಷ್ಟೊಂದು ಅವರ ನಡುವಿನ ಸಂಬಂಧ ಕೂಡ ಅಷ್ಟೊಂದು ಅನ್ಯೋನ್ಯವಾಗಿ ಇರಲಿಲ್ಲ.
ಸೊ ಇದೀಗ ಜಗ್ಗೇಶ್ ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಪೋಸ್ಟ್ ಇದು. ಪಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ ಜಗ್ಗೇಶ್ ಅವರು. ಕಲಿಯುಗದಲ್ಲಿ ಪಾಪಕರ್ಮ ಅವನನ್ನು ಸುಡತ್ತೆ, ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ ಇದೆ ಅನ್ನುವಂಥ ವಿಚಾರವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ದರ್ಶನ್ಗೆ ಕೌಂಟರ್ ಕೊಟ್ಟಿದ್ದಾರೆ ನಟ ಜಗ್ಗೇಶ್ ಅವರು. ಕರ್ಮ ಜೀವನದ ಹಿಂದೆಯೇ ಹಿಂಬಾಲಿಸುತ್ತೆ, ಅವನ ಪಾಪ ಕರ್ಮ ಅವನನ್ನು ಸುಡುತ್ತೆ ಅನ್ನುವಂತಹ ವಿಚಾರವನ್ನು ಜಗ್ಗೇಶ್ ಬರ್ಕೊಂಡಿದ್ದಾರೆ. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ ಇದೆ, ಎಲ್ಲ ಕರ್ಮಕ್ಕೂ ತಕ್ಷಣವೇ ಫಲಿತಾಂಶ ಎದುರಿಸಬೇಕು, ರಾಮನಾಗೂ ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಪಾಪಕರ್ಮ ರಾವಣನ ಬಗ್ಗೆ ಹೇಳಿದ ದರ್ಶನ್ಗೆ ಹೇಳಿ ಗುಮ್ಮಿದ್ದಾರೆ ಜಗ್ಗೇಶ್ ಅವರು. ಎಲ್ಲ ಕರ್ಮಕ್ಕೂ ತಕ್ಷಣವೇ ಫಲಿತಾಂಶವನ್ನು ಎದುರಿಸಬೇಕು, ರಾಮನಾಗು ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾಗಿ ದರ್ಶನ್ಗೆ ಗುಮ್ಮಿದ್ದಾರೆ ಜಗ್ಗೇಶ್ ಅವರು. ಜಗ್ಗೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಇದೀಗ ಬರ್ಕೊಂಡಿದ್ದಾರೆ, ಪರೋಕ್ಷವಾಗಿ ದರ್ಶನ್ ಅವರಿಗೆ ಚಾಟಿ ಬೀಸಿದ್ದಾರೆ. ಈ ಹಿಂದೆ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ಅವರು ಒಂದು ಬಾರಿ ವಿವಾದಕ್ಕೆ ಸಿಲುಕಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಅವರ ದರ್ಶನ್ ಅವರ ಅಭಿಮಾನಿಗಳು ಸಾಕಷ್ಟು ಅವರನ್ನು ಕೂಡ ಕಾಡಿರುವಂಥದ್ದು. ಸೊ ಅದಾದ ಬಳಿಕ ಇಬ್ಬರು ಕೂಡ ಅವರ ಅಷ್ಟೊಂದು ಅವರ ನಡುವಿನ ಸಂಬಂಧ ಕೂಡ ಅಷ್ಟೊಂದು ಅನ್ಯೋನ್ಯವಾಗಿ ಇರಲಿಲ್ಲ. ಸೊ ಇದೀಗ ಜಗ್ಗೇಶ್ ಅವರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಪೋಸ್ಟ್ ಇದು. ಪಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ ಜಗ್ಗೇಶ್ ಅವರು. ಕಲಿಯುಗದಲ್ಲಿ ಪಾಪಕರ್ಮ ಅವನನ್ನು ಸುಡತ್ತೆ, ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲದಕ್ಕೂ ಫಲಿತಾಂಶ ಇದೆ ಅನ್ನುವಂಥ ವಿಚಾರವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ.